ಈಗ ಅದನ್ನೇ ಏನು ಇವಾಗ ಬದಲಾವಣೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಕಾನೂನಾತ್ಮಕವಾಗಿ ಈಗ ಅದಕ್ಕೆ ನಾವು ಅದನ್ನ ನಾವು ಟ್ಯಾಗ್ಲೈನ್ ನಲ್ಲಿ ಇವಾಗ ಸಪರೇಟ್ ಮಾಡಿದೀವಿ. ಈಗ ಒಂದೇ ಭಾವನೆ ಅಂತ ಬರ್ತಾ ಇತ್ತು. ಈಗ ಅಯೋಗ್ಯ ಮತ್ತು ಗ್ರಾಮ ಅಯೋಗ್ಯ ಗ್ರಾಮ ಸದಸ್ಯನ ಭಾವನೆ ಬರ್ತಾ ಇತ್ತು. ಆಕ್ಚುಲಿ ಅದು ಇಲ್ಲ ಅಲ್ಲಿ. ಈಗ ಏನಂದ್ರೆ ಅಯೋಗ್ಯನೇ ಬೇರೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಈಗ ಬದಲಾವಣೆ ಮಾಡಲಾಗಿದೆ. ಈಗ ಅದಕ್ಕೋಸ್ಕರನೇ ತಮ್ಮನ್ನು ಕರೆದಿರೋದು ಈಗ ಅಯೋಗ್ಯ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಅಂತ ಹೇಳಿ ಬದಲಾವಣೆ ಆಗಿ ಈಗ ಎರಡು ಅಲ್ಲಿ ಕ್ಯಾರೆಕ್ಟರ್ ಬಂದಾಯ್ತು. ಈಗ ಆಕ್ಚುಲಿ ಸಿನಿಮಾದಲ್ಲಿ ಉದ್ದೇಶನೂ ಅದೇನೇ. ಆಮೇಲೆ ತಾವು ಕೇಳ್ಬೋದು ಯಾಕೆ ನೀವು ಅಯೋಗ್ಯ ಅಂತ ಹೆಸರಿಟ್ಟಿದ್ದೀರಿ ಅಂತ. ಜನಗಳಲ್ಲಿ ಇವ್ರು ಏನೂ ಮಾಡೋಕ್ಕಾಗಲ್ಲ, ಇವ್ರು ಇಷ್ಟು ಮಾತ್ರನೇ ರಾಜ್ಯ ಬೆಳೆದಿರೋ ಭಾವನೆ ಇದೆ. ಅಲ್ಲ 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 ಅದನ್ನೇ ಹೇಳ್ತಾರೆ. ಅದು ಗ್ರಾಮ ಪಂಚಾಯತಿ ಸದಸ್ಯನಾಗ ಅಯೋಗ್ಯ ಅಲ್ಲ. ಈಗ ಇನ್ನೊಂದು ಹೇಳ್ಬೋದು, ಇನ್ನೊಂದು ಅದನ್ನೇ ನಾನು ಹೇಳಕ್ಕೆ ಪೂರ್ಣ ಸ್ವಲ್ಪ ಹೇಳಲಿಕ್ಕೆ ಒಂಚೂರು ಅವಕಾಶ ಕೊಡಿ. ಈಗ ನಿಜ ಹೇಳ್ತೀನಿ ಅಂತ ಹೇಳಿ ನಮ್ಮ ಸಿನಿಮಾ ನೋಡಿದಾಗ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನನ್ನ ವಿಜೃಂಭಿಸಿದ್ವಿ ನಾವು. ಇದನ್ನ ಬಹಳ ಗಮನಿಸಬೇಕಾದಂತ ವಿಷಯ ಇದು. ಅಲ್ಲ ಅಲ್ಲ ಅದು ಅಲ್ಲ ಅದು ಅಲ್ಲ ಅದು ಅಲ್ಲ. ಯಾಕಂದ್ರೆ ಸಿನಿಮಾ ತೋರಿಸಿ ಕಡಿದೀವಿ ಸರ್. ಈಗ ಮೂರು ಅಂಶ ತಮ್ಗೆ ಹೇಳಿದ್ರ, ಈಗ ಸಿನಿಮಾ ಬಿಡುಗಡೆ ಮುಂಚೆನೂ ಸಿನಿಮಾ ತೋರ್ಸಕ್ ಕರೀತೀನಿ, ಅದನ್ನೇ ಹೇಳಕ್ ಬಂದಿದ್ದಾನೆ. ಇಲ್ಲ ಈಗ ಅದಕ್ಕೇನೆ ನಾವು ಸಪರೇಟ್ ಎರಡು ಎರಡು ಆಯ್ತಲ್ಲ ಹಿಂದೆ ಕೂಡ. ಇದು ಸಿನಿಮಾ ಹೆಸರೇ ಅಲ್ವಲ್ಲ ಸರ್, ಈ ಪಾತ್ರಿಗೆ ಯಾಕೆ ಕ್ರಿಯೇಟ್ ಆಯ್ತು? ಅಲ್ಲ ಇದು ನಾನು ಹೇಳಿದ್ನಲ್ಲ ಹಿಂದೆನೆ ತಗೊಂಡಿರೋದು. ಗ್ರಾಮ ಪಂಚಾಯತಿ ಅಯೋಗ್ಯ ಅಂತ ಇದ್ದಾದ್ಮೇಲೆ ಕೆಳಗೆ ಗ್ರಾಮ ಪಂಚಾಯತಿ ಸದಸ್ಯ ಯಾಕೆ ಅಂತ ಅವತ್ತೇ ಕೇಳಿದ್ದೆ. ಅವ್ರನ್ನ ಯೋಗರಾಜ್ ಪಟೇಲ್ ಅಯೋಗ್ಯ ಅಂತ ಕರೀತಾರೆ ಅಂತ ಕೆಳಗಡೆ ಮಹೇಶ್ ಕುಮಾರ್ ಅಂತ ಹಾಕೊಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ. ಅದಕ್ಕೆ ಈಗ ನಾವು ಪರಿಹಾರ ಕಂಡಿಡ್ದಾಗಿದೆ. ಎರಡೂ ಬೇರೆ ಬೇರೆನೆ, ಅಯೋಗ್ಯನೇ ಬೇರೆ ಮತ್ತು ಗ್ರಾಮ ಪಂಚಾಯತ್. ಬೇಕಾದ್ರೆ ಹಾಕ್ಬೋದು, ಅದು ಏನು ತೊಂದರೆ ಇಲ್ಲ. ಯಾಕಂದ್ರೆ ಸದಸ್ಯರು ಮತ್ತೆ ನಾಳೆ ಅದಕ್ಕೂ ಸಿನಿಮಾ ಮಾಡ್ಬೇಕಾದ್ರೆ ಮೊದಲನೇದಾಗಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಸಿನಿಮಾ ಮಾಡ್ಬೇಕಾದ್ರೆ ಏನೋ ಒಂದು ಅನ್ಕೋತೀವಿ, ಅಯೋಗ್ಯ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಅನ್ಕೋತೀವಿ. ಈಗ ಟೈಟ್ ಇರ್ಬೇಕಾದ್ರೆ ಎಲ್ಲರೂ ಪ್ರಶ್ನೆ ಮಾಡಿ ಎಲ್ಲ ಆಲೋಚನೆಗಳನ್ನು ಯೋಚನೆ ಮಾಡಿ ಟೈಟ್ ಇಡೋಕ್ಕಾಗಲ್ಲ. ಒಂದು ಟೈಟ್ಲು ಅಂತಂದಾಗ ಒಂದು ಕಥೆಗೆ ಸೀಮಿತವಾಗಿ ಟ್ಯಾಗ್ಲೈನ್ ಅಂತ ಯಾಕೆ ಕೊಡ್ತೀವಿ? ಟ್ಯಾಗ್ಲೈನ್ ಅಂದ್ರೆ ಕಥೆ ಒಳಾಂಶನ ಎತ್ಕೊಂಡು ಯಾವುದೋ ಒಂದು ಮೇಜರ್ ಅಂಶನ ಎತ್ಕೊಂಡು ಆ ಇಮ್ಯಾಜಿನೇಷನ್ ಎತ್ಕೊಂಡು ಟ್ಯಾಗ್ಲೈನ್ ಇರ್ತೀವಿ ಗ್ರಾಮ ಪಂಚಾಯತ್ ಸದಸ್ಯ ಅಂತ. ಈಗ ಹರ್ಟ್ ಆಗುತ್ತೆ ನಮ್ಗೆ ಗೊತ್ತಾಗಿದೆ, ಅವಲ್ಲ ಯಾರು ಪ್ರತಿಭಟನೆ ಮಾಡಲ್ಲ ಗೊತ್ತಾಗಿದೆ. ಈಗ ಅಯೋಗ್ಯ ಅಂತ ಇಟ್ಬಿಟ್ಟು ಕೆಳಗಡೆ ನಿಮ್ಗೆ ಹೇಳ್ಕೊಟ್ಟಿದ್ ಮಾಸ್ಟರ್ ಹೆಸರು ಅಥವಾ ನಿಮ್ಮ ಅಪ್ಪ ಅಮ್ಮನ ಹೆಸರು ಹಾಕಿ ಅಂತ ಹಾಕ್ತೀರಾ ನೀವು? ಹಾಕ್ತೀರಾ? ಈಗ ನಾನು ಹೇಳ್ತೇನೆ, ಈಗ ಅಯೋಗ್ಯ ಅನ್ನೋ ಪಾತ್ರಕ್ಕೆ ಅಯೋಗ್ಯ ಅಂತ ಇಟ್ಕೊಂಡ್ಮೇಲೆ, ಒಂದು ಕ್ಯಾರೆಕ್ಟರ್ಗೆ ಅಯೋಗ್ಯ ಅಂತ ಇಟ್ಕೊಂಡ್ಮೇಲೆ ನಾವಿಟ್ಟಿರೋದು ನಾನು ಅದನ್ನೇ ಹೇಳ್ತೇನೆ. ಕ್ಲಾರಿಫಿಕೇಶನ್ ಅಂದ್ರೆ ಇದು ಟ್ಯಾಗ್ಲೈನ್, ಅಯೋಗ್ಯ ಅಂತ ಬಂದ್ರು ಗ್ರಾಮ ಪಂಚಾಯತಿ ಸದಸ್ಯರು ಸಂಬಂಧ ಇಲ್ಲ. ಇಲ್ಲ ಕಾಯ್ಬೇಕು ಅದಕ್ಕೆ. ಈಗ ಸಿನಿಮಾದಲ್ಲಿ ಈಡಿಯೇಟ್ ಅಂತ ಹೇಳ್ತಾರೆ, ತ್ರೀ ಇಡಿಯೇಟ್ಸ್ ಅಂತ ಹೇಳ್ತಾರೆ. ತ್ರೀ ಇಡಿಯೇಟ್ಸ್ ಅಂತ ಅವ್ರಿಗೆ ಇಡಿಯೇಟ್ ಅಂತಲ್ಲ, ಸಿನಿಮಾ ನೋಡೋರು ಕಾಯ್ಬೇಕು, ತಾಳ್ಮೆ ಬೇಕು ಸಿನಿಮಾ ನೋಡಿದ್ಮೇಲೆ. ಈಗ ನಮ್ಗೆಲ್ರಿಗೂ ಒಂದು ತಾಳ್ಮೆ ಬೇಕಂದ್ರೆ ಸಿನಿಮಾ ಹಾಕಿದ ತಕ್ಷಣ
ಸಿನಿಮಾ ಆಗಿದ ತಕ್ಷಣ ಖಂಡಿತವಾಗ್ಲು ನಿಮ್ಗೆಲ್ಲರೂ ಕ್ಲಾರಿಫಿಕೇಶನ್ ಬರುತ್ತೆ. ಆಮೇಲೆ ನಾನು ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಖಂಡಿತವಾಗ್ಲು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಹೆಮ್ಮೆ ಪಡ್ತಾನೆ ಸಿನಿಮಾ ನೋಡೋದು. ಅದನ್ನ ನಾನು ನಿಮ್ಗೆ